ಸರ್ ನಿಂತ್ಕೊಳ್ಳಿ ಸರ್. ವರ್ಲ್ಡ್ ವಿಷನ್ ಇಂಡಿಯಾ ಹಾಗೂ ಯುನಿಸೆಫ್ ಸಹಯೋಗದಿಂದ ಜಿಲ್ಲಾ ಪಂಚಾಯಿತಿ ಡಿ ಸಿ ಸರ್ ಬಂದು ಪವನ್ ಕುಮಾರ್ ಮಾತಾಡಿ ಸರ್ ಅವರು ಈಗ ಇನಾಗ್ರೇಟ್ ಮಾಡಿ ಹೋಗಿದ್ದಾರೆ. ನಾವು ಒಂದು ಕುಟುಂಬ ಹಾಗೂ ಆರೋಗ್ಯ ಕಲ್ಯಾಣ ಇಲಾಖೆ ಹಾಗೂ ಎಸ್ಎಫ್ಪಿ ಆಫೀಸ್ ಜಿಲ್ಲಾ ಪಂಚಾಯಿತಿ ಕಡೆಯಿಂದ ಸ್ವಚ್ಛ ಭಾರತ್ ಅಭಿಯಾನ ಕಡೆಯಿಂದ ಸ್ವಚ್ಛತೆಯ ಸಲುವಾಗಿ ಒಂದು 40 ಗ್ರಾಮಗಳಿಗೆ 5 ದಿನ ಈ ಒಂದು ಗಾಡಿಯನ್ನು ಫ್ಲೋಟ್ ಕ್ಯಾಂಪೇನ್ ಮೂಲಕ ಕಳಿಸ್ತಾ ಇದ್ದೀವಿ, ಆಡಿಯೋ ಮೆಸೇಜ್ಗಳ ಮೂಲಕ ಕಳಿಸ್ತಾ ಇದ್ದೀವಿ. ಈ ಕಳಿಸುವ ಉದ್ದೇಶ ವರ್ಲ್ಡ್ ವಿಷನ್ ಇಂಡಿಯಾ ಏನಂದರೆ ಎಲ್ಲೆಲ್ಲ ಸ್ವಚ್ಛತೆ ಬೇಕಾಗಿದೆ, ಎಸ್ಪೆಷಲಿ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ನೋಡುವುದಾದರೆ ಸಾಕಷ್ಟು ಟಾಯ್ಲೆಟ್ ಬಳಕೆಗಳು, ಶೌಚಾಲಯ ಬಳಕೆಗಳು ಕೊರತೆ ಇದೆ. ಶೌಚಾಲಯ ಕಟ್ಟಿದ್ರೂ ಅದನ್ನು ಬಳಕೆ ಮಾಡ್ತಾ ಇಲ್ಲ. ಆದ ಕಾರಣ ಈ ಶೌಚಾಲಯ ಬಳಕೆ ಮಾಡುವುದಕ್ಕಾಗಿ ಮತ್ತು ಮೆಥಡ್ಸ್ ಆಫ್ ಹ್ಯಾಂಡ್ ವಾಶ್ ಟೀಚ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಮೆನ್ಸ್ಟ್ರುಯಲ್ ಹೈಜೀನ್ ಬಗ್ಗೆ ಅವೇರ್ನೆಸ್ ಕೊಡೋ ಸಲುವಾಗಿ ಪಾಂಪ್ಲೆಟ್ಸು, ಪೋಸ್ಟರ್ಸ್ ಎಲ್ಲ ನಾವು ಪಬ್ಲಿಕ್ ಅವೇರ್ನೆಸ್ ಮಾಡೋ ಸಲುವಾಗಿ ಡಿ ಸಿ ಸರ್ ಈಗ್ತಾನೆ ಇನಾಗ್ರೇಟ್ ಮಾಡಿ ಹೋಗಿದ್ದಾರೆ. ಅದಕ್ಕೆ ನಾನು ಡಿ ಸಿ ಅಡ್ಮಿನಿಸ್ಟ್ರೇಷನ್ಗಾಗಿ, ಫ್ಯಾಮಿಲಿ ಆ್ಯಂಡ್ ಹೆಲ್ತ್ ಡಿಪಾರ್ಟ್ಮೆಂಟ್ಗಾಗಿ ಮತ್ತು ನಮ್ಮ ಜಿಲ್ಲಾ ಪಂಚಾಯತಿಯನ್ನು ವರ್ಲ್ಡ್ ವಿಷನ್ ಅವತ್ತಿಂದ ಯುನಿಸೆಫ್ ಕಡೆಯಿಂದ ತುಂಬಿರುವ ವಂದನೆಗಳನ್ನು ಸಲ್ಲಿಸ್ತಾನೆ ಈ ಒಂದು ಅವಕಾಶ ನಮಗೆ ಮಾಡಿಕೊಟ್ಟಿದ್ದಕ್ಕಾಗಿ. ಸೊ 5 ದಿನ ಇವತ್ತಿಂದ ಹಿಡಿದು ಶನಿವಾರವರೆಗೆ 13-17 ಈ 5 ದಿನ ನಾವು ಎಲ್ಲ ಇಲಾಖೆ ಜೊತೆಗೆ ಒಂದುಗೂಡಿಸಿ ನಾವು ಗ್ರಾಮೀಣ ಪ್ರದೇಶದಲ್ಲಿ ಸ್ವಚ್ಛತೆ ಅವೇರ್ನೆಸ್ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೇವೆ. ಗ್ರಾಮೀಣ ಕುಡಿನೀರು ಮತ್ತು ನೈರ್ಮಲ್ಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಯುವಕೆಯಲ್ಲಿ ಸ್ವಚ್ಛತಾ ರಥ ಉದ್ಘಾಟನೆ ಮಾನ್ಯ ಜಿಲ್ಲಾಡಳಿತ ಉದ್ಘಾಟನೆ ಮಾಡಿದ್ರು. ಈ ಗ್ರಾಮೀಣ ಭಾಗದಲ್ಲಿ ಗ್ರಾಮೀಣ ಭಾಗದಲ್ಲಿ ಸ್ವಚ್ಛತೆಗೆ ಸಂಬಂಧಪಟ್ಟಂಥ ಈಗ ಕೆಲವೊಂದುಗಳು ವಿಡಿಯೋ ಆಗಿರ್ಬೋದು ಮತ್ತು ಇವತ್ತು ಮೂಲಕ ಜನರಿಗೆ ಜಾಗೃತಿ ವರ್ಲ್ಡ್ ವಿಷನ್ ವತಿಯಿಂದ ಇವತ್ತು ಇದನ್ನು ಆಯೋಜನೆ ಮಾಡಿದ್ದಾರೆ. ಇದರಿಂದ ಜನ ಈಗ ಸುಮಾರು ಈ ಬಳ್ಳಾರಿ ತಾಲೂಕಿನ ಸುಮಾರು 40 ಗ್ರಾಮಗಳಲ್ಲಿ ಒಂದು ರಥವನ್ನು ಚಾಲನೆ ಆಗಿದೆ. ಸೊ ಎಲ್ಲ ಕಡೆ ಕೂಡ ಜನರಿಗೆ ಇದನ್ನು ಮಾಹಿತಿ ಕೊಟ್ಟು ಅವರಿಗೆ ಜಾಗೃತಿ ಮೂಡಿಕೆ ಸಹಕಾರ ಆಗಿದೆ. ಹಾಗಾಗಿ ಜಿಲ್ಲಾ ಪಂಚಾಯತ್ ಪರವಾಗಿ ಮತ್ತು ಆರೋಗ್ಯ ಇಲಾಖೆ ಪರವಾಗಿ ಇವರಿಗೆ ಒಂದು ಜನರಿಗೆ ಮಂದಿರವನ್ನು ಸಲ್ಲಿಸಿದ್ದಾರೆ.
ಬ್ರೀಚ್ ಚಾರ್ಜ್ ಕಾರಣ